ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಕುಕಿಂಗ್ ಆ್ಯಂಡ್ ಬ್ಯೂಟಿ ವ್ಲಾಗ್ಸ್. ಇವತ್ತು ತುಂಬಾ ಸಾಫ್ಟ್ ಆಗಿರೋ ಇಡ್ಲಿನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ಇಡ್ಲಿ ರವ ಅಂತ ಸಿಗುತ್ತೆ, ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ. ಸೊ ಇದು ಈ ಗ್ಲಾಸ್ನ ಅಳತೆಯಲ್ಲಿ 3 ಗ್ಲಾಸಷ್ಟು ಇಡ್ಲಿ ರವನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ ಅದು. ಇದನ್ನು ಒಂದೆರಡು ಸಲ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೆನೆ ಹಾಕಬೇಕು. ನಂತರ ಅದೇ ಗ್ಲಾಸ್ನ ಅಳತೆಯಲ್ಲಿ 1 ಗ್ಲಾಸಷ್ಟು ಉದ್ದಿನ ಬೇಳೆ ಅಥವಾ ಕಾಳನ್ನು ತೊಳೆದು ನೆನೆದಿಕ್ಕೆ ಇಡಬೇಕು. ಒಂದು 3 ಗಂಟೆಗಳ ಕಾಲ ನೆಂದ ಮೇಲೆ ಉದ್ದಿನ ಬೇಳೆನ ನುಣ್ಣಗೆ ರುಬ್ಬಿಕೊಂಡು ನೆನೆಸಿಟ್ಟಿರುವಂತಹ ಇಡ್ಲಿ ರವೆಗೆ ಈ ಉದ್ದಿನ ಬೇಳೆ ಮಿಶ್ರಣನ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು 8 ಅವರ್ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ನೆಕ್ಸ್ಟ್ ಡೇ ಇದು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಗ್ಗರಣೆನೂ ಸಹ ಹಾಕ್ಕೋಬೋದು ಬೇಕಾದವರು. ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾ ಇಲ್ಲ. ಹಾಗೆಯೇ ಕಟ್ ಮಾಡಿರೋಂತಹ ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿರೋಂಥದ್ದು, ಹಾಗೆ ತುರಿದಿರೋಂತಹ ಕ್ಯಾರೆಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕಡಲೆಬೇಳೆ, ಸಾಸಿವೆ ಒಗ್ಗರಣೆ ಕೊಟ್ಟರೆ ಸೇಮ್ ಹೋಟೆಲಲ್ಲಿ ಸಿಗೋ ಅಂತಹ ರವೆ ಇಡ್ಲಿ ರೀತಿಯೇ ಬರುತ್ತೆ. ಬಟ್ ನಾನು ಒಗ್ಗರಣೆನ ಹಾಕ್ತಾ ಇಲ್ಲ. ನೋಡಿ, ಈಗ ಫ್ರೈ ಮಾಡಿರೋಂಥ ಗೋಡಂಬಿನ ಇಡ್ಲಿ ಎಣ್ಣೆ ಸವರಿರೋಂತಹ ಇಡ್ಲಿ ಪಾತ್ರೆಗೆ ಒಂದೊಂದಾಗಿಟ್ಟು, ನೆಕ್ಸ್ಟು ಟೊಮ್ಯಾಟೊ ಗಾರ್ನಿಷಿಂಗೆ, ಇದು ಬೇಕಾದರೆ ಇಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು, ಆಪ್ಷನಲ್ ಇದು. ಈಗ ಇಡ್ಲಿ ಹಿಟ್ಟನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬೇಯೋದಕ್ಕಿಡಬೇಕು. ಇದನ್ನು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ, ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಿಸಿದರೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಈಗ ಒಂದೊಂದಾಗಿ ಇಡ್ಲಿ ಪ್ಲೇಟಿಂದ ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಬರ್ತಿದೆ. ಇದನ್ನು ಚಟ್ನಿ ಅಥವಾ ಸಾಗು ಜೊತೆ ಕೂಡ ಸರ್ವ್ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.